ಎಲ್ಲರಿಗೂ ನಮಸ್ಕಾರ. ಈ ದಿನ ಮೆಂತ್ಯ ಸೊಪ್ಪಿನ ಪಲ್ಯ ಅಂತ ಮಾಡ್ತಾ ಇದ್ದೀನಿ. ಅದನ್ನು ಯಾವ ಹದದಲ್ಲಿ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಈಗ ತೋರಿಸ್ತಾ. ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ಇಟ್ಕೊಂಡಿದ್ದೀನಿ. ದಂಟು ಸಮೇತ ಇದು ಎಳೆಯದಿದೆ ದಂಟು ನೋಡ್ರಿ, ಹಿಂಗಂದ್ರೆ ಮುರ್ಕೊಳ್ಳುತ್ತೆ. ಅದಕ್ಕೆ ದಂಟು ಸಮೇತ ಸೋಸಿ ಇಟ್ಕೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿ ಇದರಲ್ಲಿ ನೋಡಿ, ಇದು ಈ ಬಟ್ಲು ತೊಗೊಂಡಿದ್ದೀನಲ್ಲ, ಇದೇ ಸೇಮ್ ಬಟ್ಲಲ್ಲಿ ಎರಡು ಬಟ್ಲು ಮೆಂತ್ಯ ಸೊಪ್ಪು ಆಗುತ್ತೆ. ಅದಕ್ಕೆ ನಾನು ಇದರಲ್ಲಿ ಕಾಲು ಬಟ್ಲು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಈ ದಿನ ಮೆಂತ್ಯ ಸೊಪ್ಪಿನ ಪಲ್ಯ ಅಂತ ಮಾಡ್ತಾ ಇದ್ದೀನಿ. ಅದನ್ನು ಯಾವ ಹದದಲ್ಲಿ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಈಗ ತೋರಿಸ್ತಾ ಇದ್ದೀನಿ. ಫಸ್ಟು ಮೆಂತ್ಯ ಸೊಪ್ಪನ್ನು ಹೆಚ್ಚಿಬಿಟ್ಟು ಅಳತೆ ಮಾಡ್ಕೊಳ್ತೀನಿ. ಇದರಲ್ಲಿ ಎರಡು ಕಪ್ಪು ಕಾಲು ಕಪ್ಪು ಕಡಲೆಬೇಳೆ ನೆನೆಸಿದ್ದೀನಿ. ಇದನ್ನು ರುಬ್ಬಿ ಮಾಡ್ತಾ ಇದ್ದೀನಿ. ಈಗ ಫಸ್ಟು ಮೆಂತ್ಯ ಸೊಪ್ಪನ್ನು ಹೆಚ್ಕೋಬೇಕು. ನೋಡಿ, ಮೆಂತ್ಯ ಸೊಪ್ಪಿನ ಪಲ್ಯಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೇನೆ, ಮಧ್ಯೆ ನೆನೆಸಿಟ್ಕೊಂಡಿದ್ದೆ, ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ ತುರಿ. ನೋಡಿ, ತೆಂಗಿನಕಾಯಿ ತುರಿ, ಇದು ಹಣ್ಣು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಲ್ಲಿ ಹಣ್ಣಾಗಿರುತ್ತಲ್ಲ ಆ ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡಲೆಬೇಳೆ ತೊಗೊಂಡಿದ್ದೀನಿ, ಅರಿಶಿನ ತೊಗೊಂಡಿದ್ದೀನಿ. ಈಗ ನಾವು ಕಡಲೆಬೇಳೆನ ನೋಡಿ ತೊಳೆದು ನೆನಕಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ರುಬ್ಕೊಳ್ಳೋಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಡಲೆಬೇಳೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ, ಮತ್ತು ಹಸಿರು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಖಾರಕ್ಕೋಸ್ಕರ ಇಷ್ಟು ಹಾಕ್ಕೊಂಡಿದ್ದೀನಿ, ಇಷ್ಟು ಒಗ್ಗರಣೆಗೆ ಹಾಕ್ತಿದ್ದೀನಿ. ಇದನ್ನು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಅರಿಶಿನ. ನಾನು ಫಸ್ಟು ಇದಿಷ್ಟನ್ನು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ರುಬ್ಕೊಂಡು ರೆಡಿ ಮಾಡಿಕೊಂಡು ಆ ನಂತರ ನಾವು ಒಗ್ಗರಣೆ ಹಾಕೋಣ. ನೋಡಿ, ಇದನ್ನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ನಾವು ಒಗ್ಗರಣೆ ಹಾಕೋಣ. ನೋಡಿ, ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಈಗ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಒಂದು ಚಿಕ್ಕ ಸೌಟಲ್ಲಿ ಹಾಕಿದ್ದೀನಿ, ಒಂದೆರಡು ಸ್ಪೂನ್ ಆಗಿದೆ. ಈಗ ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಆನಂತರ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿದ್ದೀನಿ. ಈಗ ನೋಡಿ, ಒಂದೆರಡು ಹಸಿ ಮೆಣಸಿನಕಾಯಿ ಮತ್ತು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಎರಡು ಹಸಿರು ಮೆಣಸಿನಕಾಯಿನ ಸೀಲ್ಗೊಳ್ಕೊಂಡಿರೋದು. ಇಲ್ಲಿ ಮಿಕ್ಕಿದ್ದ ಹಸಿರು ಮೆಣಸಿನಕಾಯಿನ ನಾನು ರುಬ್ಲಿಕ್ಕೆ ಹಾಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗೋವರೆಗೂ ನಾವು ಮಾಡಿಸ್ಕೋಬೇಕು. ಈಗ ಈರುಳ್ಳಿ ಎಲ್ಲ ಕೆಂಪು ಚೆನ್ನಾಗಿ ಮಾಡಲಿ. ನೋಡಿ, ಈರುಳ್ಳಿ ಅರ್ಧಂಬರ್ಧ ಕೆಂಪುಗಾಗಿದೆ, ಫುಲ್ಲೇನಾಗಿಲ್ಲ. ತೀರಾ ರೋಸ್ಟ್ ಮಾಡ್ಕೊಳ್ಳೋದು ಬೇಡ, ಇಷ್ಟಾದರೆ ಸಾಕು. ಈಗ ನಾನು ನೋಡಿ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಮಾಗಿಸ್ಕೋಬೇಕು. ಹೆಚ್ಚಿದ್ದೀನಿ ಮೆಂತ್ಯ ಸೊಪ್ಪನ್ನು. ಈಗ ಸಣ್ಣ ಊರಿನಲ್ಲೇ ಘಮ ಬರೋ ಥರ ಮಾಗಿಸ್ಕೋಬೇಕು. ಘಮ ಬರುವಷ್ಟು ಟೈಮು ಮಾಡಿಸ್ಕೋಬೇಕು. ಈಗ ಹಾಕಿರೋ ಎಣ್ಣೆನೇ ಸಾಕು, ಎಣ್ಣೆ ಏನು ಮತ್ತೇನು ಹಾಕೋದು ಬೇಡ.
ನೋಡಿ ಹಾಕಿದ್ದು ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಚೆನ್ನಾಗಿ ಮಾಗಿದ್ಮೇಲೆ ಇನ್ನೂ ಕಡಿಮೆ ಆಗುತ್ತೆ. ಈಗ ಮೀಡಿಯಮ್ ಉರಿ ಇಟ್ಕೊಳ್ಳೋಣ, ಬೇಗ ಮಾಗುತ್ತೆ. ಈಗ ಬಿಳಿ ಬಿಳಿ ಹಸಿರಿದ್ದಿದ್ದು ಡಾರ್ಕ್ ಹಸಿರಾಗುತ್ತೆ ಚೆನ್ನಾಗಿ ಮಾಗಿದ್ರೆ. ನಾನು ದಂಟನ್ನು ಕೂಡ ಹಾಕಿರೋದ್ರಿಂದ ಒಂದು ಸ್ವಲ್ಪ ಮುಕ್ಕಾಲು ವಾಸಿ ಮಾಗಿಸ್ಕೊಂಡ್ಬಿಟ್ಟು ಆ ನಂತರ ಒಂದು ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಎಣ್ಣೆನಲ್ಲಿ ಒಂದು ಸ್ವಲ್ಪ ಮಾಗಿಸಿ ನೀರು ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಕಷ್ಟೇ ನೀರು ಹಾಕಿದ್ರೆ ಒಂದು ಸ್ವಲ್ಪ ಕಹಿ ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಮಾಗಿಸ್ಬಿಟ್ಟು ಆಮೇಲೆ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ನೋಡಪ್ಪ ಇಷ್ಟು ಮಾಗಿದೆ, ಅರ್ಧಂಬರ್ಧ ಮಾಗಿದೆ, ಇನ್ನೂ ಮಾಗಬೇಕು. ದಂಟಿದೆಯಲ್ಲ ನೋಡಿ, ಸೊಪ್ಪೆಲ್ಲ ಗ್ರೀನರಿ ಆಗಿದೆ. ಈ ದಂಟಿದೆಯಲ್ಲ ಅದಿದೆ. ಈಗ ನಾನು ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿದರೆ ದಂಟೆಲ್ಲ ಚೆನ್ನಾಗಿ ಬೇಯುತ್ತೆ. ನೀರು ನೋಡಿ, ನೋಡಿ ನೀರು ಹಾಕಿದ್ದೀನಿ, ಒಂದು ಸ್ವಲ್ಪ ಕುದಿತಾ ಇದೆ. ಇದನ್ನು ಒಂದು ಸ್ವಲ್ಪ ಮುಚ್ಚಿ ಬೇಯಿಸಿದರೆ ದಂಟು ಕೂಡ, ಅಂದರೆ ಮೆಂತ್ಯ ಸೊಪ್ಪಿನ ದಂಟು ಕೂಡ ಬೆಂದ್ಬಿಟ್ಟು ಘಮ್ ಅಂತ ವಾಸನೆ ಬರುತ್ತೆ. ಇವಾಗಲೇ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈಗ ಒಂದು ಸ್ವಲ್ಪ ಬೇಯಲಿ. ಆಹಾ, ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಮೆಂತ್ಯ ಸೊಪ್ಪು ಬೆಂದಿರೋದು ನೋಡಿ, ದಂಟು ಒಂದು ಸ್ವಲ್ಪ ನೋಡಿ, ಹಿಂಗೆ ತಕ್ಷಣ ಕಟ್ಟಾಗೋದಿಲ್ಲ. ಆದ್ರೆ ಇದು ಇನ್ನೊಂದು ಸ್ವಲ್ಪ ಬೇಯಲಿ. ಮೆಂತ್ಯ ಸೊಪ್ಪು ಬೆಂದಿದೆ, ದಂಟು ಒಂದು ಸ್ವಲ್ಪ ಹಿಂಗೆ ಹಿಂಗಂದ್ರೆ ಕಟ್ಟಾಗಬೇಕು. ಅಷ್ಟು ಮೆತ್ತಗೆ ಬೆಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಒಂದು ನಿಮಿಷ ಬೇಯಿಸ್ತಾ ಇದ್ದೀನಿ ಮುಚ್ಚಿ. ಹಾಂ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಂ ನೋಡಿ, ಇವಾಗ ಹಿಂಗಂದ್ರೆ ಎಷ್ಟು ಮೆತ್ತಗಾಗುತ್ತೆ, ಸಖತ್ತಾಗಿ ಬೆಂದಿದೆ. ಈಗ ನಾನು ರುಬ್ಬಿದಂಥ ಖಾರನ ಹಾಕಬೇಕು. ಖಾರ ಹಾಕೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿದ್ದೀನಿ, ಇದು ಒಂದು ಸ್ವಲ್ಪ ಬಿಸಿಯಾಗಲಿ. ಯಾಕೆಂದರೆ ಖಾರನು ಕೂಡ ನಾವು ಒಂದು ಸ್ವಲ್ಪ ತರತರಿಯಾಗಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಅದು ಇದು ಎರಡು ಹೊಂದ್ಕೋಬೇಕಲ್ಲ, ಅದಕ್ಕೆ. ಇವಾಗ ಇದೊಂದು ಸ್ವಲ್ಪ ನೀರು ಬಿಸಿಯಾಗಲಿ. ಈಗ ನಾನು ರುಬ್ಬಿದಂಥ ಖಾರನ ಎಲ್ಲ ಇದು ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಕೂಡ ಹಾಕಬೇಕಾಗುತ್ತೆ, ನೋಡೋಣ. ಹಾಂ ನೋಡಿ, ಇವಾಗ ಚೆನ್ನಾಗಿ ಕುದಿತಾ ಇದೆ. ಈಗ ನಾನು ರುಬ್ಬಿದಂಥ ಕಡಲೆಬೇಳೆ, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿದ್ನಲ್ಲ, ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಈಗ ಇದನ್ನ ತೊಳೆದಿದ್ದಂಥ ನೀರನ್ನು ಕೂಡ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಜಾರ್ ತೊಳೆದಿದ್ದ ನೀರನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಗೂರಾಡೋಣ. ಇವಾಗ ಮತ್ತೆ ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿ ಹದವಾಗುತ್ತೆ. ಈಗ ಜೋರೂರಿನ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ನಾನು ಇದುವರೆಗೂ ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪನ್ನು ಹಾಕಿದ್ದೀನಿ. ಈಗ ತಳೆ ಹಿಡಿದಂಗೆ ಕೈ ಆಡ್ಕೊಂಡು ಇದನ್ನು ಕುದಿಸ್ಕೋಬೇಕು. ಒಂದು ಸ್ವಲ್ಪ ತೀರ ಗಟ್ಟಿ ಬೇಡ, ಒಂದು ಸ್ವಲ್ಪ ರಸ ರಸ ಥರನೇ ಇರಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ.
ಇಲ್ಲ ಗಟ್ಟಿಯಾಗಿ ಇರಲಿ ಅಂದರೆ ಇಷ್ಟೇ ಸಾಕಾಗುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಹೊಂದ್ಕೊಂಡು ಕುದಿಬೇಕು. ನಾವು ಹಸಿ ಕಡಲೆಬೇಳೆ ನೆನೆಸ್ಬಿಟ್ಟು ರುಬ್ಬಿರೋದ್ರಿಂದ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ಕೀಲ್ಸಾಗಿ ಕುದಿಸ್ತೀವಲ್ಲ ಆ ರೀತಿ ಸಖತ್ತಾಗಿ ಕುದಿಸ್ಕೊಂಡ್ರೆ ಮಾತ್ರ ಸಖತ್ತಾಗಿರುತ್ತೆ. ಹಸಿ ವಾಸಿ ವಾಸನೆ ಇರಬಾರ್ದು. ಈಗ ನೋಡಿ ನಾನು ಮೀಡಿಯಂ ಉರಿನಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಇದು ಮುದ್ದೆ ಕುದಿಯುತ್ತಲ್ಲ ಆ ರೀತಿ ಕುದೀತಾ ಇದೆ. ಇನ್ನೂ ಚೆನ್ನಾಗಿ ಕುದಿಬೇಕು. ನೋಡಿ ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರ ಅಂತ ನಾನು ಈ ಪಲ್ಯ ಮಾಡೋದನ್ನು ತೋರಿಸಿದ್ದೀನಿ. ನೋಡಿ ಸಖತ್ತಾಗಿರುವಂಥ ಪಲ್ಯ ರೆಡಿ ಆಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. Thank you for watching.